ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಚಾನಲ್ಗೆ ಸ್ವಾಗತ. ಸರ್ಕಾರದ ಹೊಸ ಯೋಜನೆ ಕೂಡ ಬಂದಿದೆ, ಮನಸ್ವಿನಿ ಅಂತ ಯೋಜನೆ. ಈ ಯೋಜನೆ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಯಾರು ಅರ್ಜಿ ಸಲ್ಲಿಸ್ಬೋದು ಎಲಿಜಿಬಿಲಿಟಿ ಅನ್ನೋ ಅಂತ. ದಯವಿಟ್ಟು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಸಪೋರ್ಟ್ ಮಾಡ್ಬೋದು. ಡೀಟೇಲ್ ಆಗಿ ಮಾಹಿತಿನ ಬರ್ಕೊಂಡಿದ್ದೀನಿ, ನಿಮ್ಗೆ ತಿಳಿಸ್ತೀನಿ. ಇದು ಬಂದ್ಬಿಟ್ಟು ಅವಿವಾಹಿತ ಮಹಿಳೆಯರಿಗೆ, ಯಾರು ಮದುವೆ ಆಗಿಲ್ಲ ಅಥವಾ ಡೈವರ್ಸ್ ಆಗಿದೆ ಅಂತ ಅವಿವಾಹಿತ ಮಹಿಳೆಯರಿಗೆ 500 ರೂಪಾಯಿ ಸಿಗುತ್ತೆ ತಿಂಗಳ ತಿಂಗಳ. ಅಂಥವರು ಹಿಂದೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಗೃಹ ಲಕ್ಷ್ಮಿ ಅದೇ ರೀತಿ ಶಕ್ತಿ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಇದರ ಜೊತೆ ಮನಸ್ವಿನಿ ಅಂತ ಒಂದು ಹೊಸ ಯೋಜನೆಯನ್ನು ಕೂಡ ತಂದಿದ್ದಾರೆ. ಇದು ಸಾಕಷ್ಟು ಮಹಿಳೆಯರಿಗೆ ಅನುಕೂಲ ಆಗೇ ಆಗುತ್ತೆ. ಇದಕ್ಕೆ ಉದ್ದೇಶ ಬಂದುಬಿಟ್ಟು, ಈ ಮನಸ್ವಿನಿ ಯೋಜನೆ ಉದ್ದೇಶ ಬಂದುಬಿಟ್ಟು ಮಹಿಳೆಯರು ಇಂಡಿಪೆಂಡೆಂಟ್ ಆಗಿರಬೇಕು, ಸ್ವಾವಲಂಬಿ ಆಗಿರಬೇಕು, ತನ್ನ ಜೀವನವನ್ನು ತಾವೇ ರೂಪಿಸ್ಕೊಳ್ಬೇಕು ಮಹಿಳೆಯರು ಅಂತೇಳಿ ಆ ಉದ್ದೇಶದಿಂದ ಈ ಮನಸ್ವಿನಿ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಇಲ್ಲಿ ಈಗ ಹೇಗೆ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಯಾಕೆ ಸಿಗ್ತಿದೆ? ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 2000 ರೂಪಾಯಿ ಬರ್ತಾ ಇದೆ ತಿಂಗಳ. ಅದೇ ರೀತಿ ಮನಸ್ವಿನಿ ಯೋಜನೆ ಅಡಿ ಮದುವೆ ಆಗದ ಮಹಿಳೆಯರಿಗೆ ತಿಂಗಳ 500 ರೂಪಾಯಿ ಬಂದ್ಬಿಟ್ಟು ಬರುತ್ತೆ. ಈಗ ಯೋಜನೆ ಬಗ್ಗೆ ಮಾಹಿತಿ ಕೊಡೋಣ. ಅದಕ್ಕೆ ಕಂಡೀಷನ್ ಏನು ಅಂತ ನೋಡೋದಾದ್ರೆ, ಯೋಜನೆ ಹೆಸರು ಬಂದ್ಬಿಟ್ಟು ಮನಸ್ವಿನಿ ಯೋಜನೆ ಅಂತ. ಇದು ಕಂಡೀಷನ್ ಬಂದ್ಬಿಟ್ಟು 40-65 ವಯಸ್ಸು, 40-65 ವಯಸ್ಸು ಇರಬೇಕಾಗುತ್ತೆ. ಮದುವೆ ಆಗದ ಅಥವಾ ವಿಚ್ಛೇದನ, ಯಾರು ಡೈವರ್ಸ್ ತಗೊಂಡಿರ್ತಾರೆ ಅಂತ ಮಹಿಳೆಯರಿಗೆ ಆರ್ಥಿಕವಾಗಿ ನೆರವನ್ನು ಕೊಡೋಕ್ಕೋಸ್ಕರ ಈ ಯೋಜನೆಯನ್ನು ಕೂಡ ರೂಪಿಗೊಂಡಿದ್ದಾರೆ. ಮೀನ್ಸ್ 40-65 ವರ್ಷದ ಮಹಿಳೆಯರು ಯಾರು ಕೂಡ ಅಂದರೆ ಮದುವೆ ಆಗಿಲ್ಲ ಅಥವಾ ವಿಚ್ಛೇದನ ಡೈವರ್ಸ್ನ ಪಡ್ಕೊಂಡಿದ್ದಾರೆ ಅಂತ ಮಹಿಳೆಯರಿಗೆ ಈ ಯೋಜನೆಯನ್ನು ಕೂಡ ತಂದಿದ್ದಾರೆ. ನಂತರ ಇನ್ನೊಂದು ಯೋಜನೆ ಇದೆ ಸರ್ಕಾರದಿಂದ, ಇಂಥ ಮಹಿಳೆಯರಿಗೂ ಕೂಡ ಓನ್ ಬಿಸ್ನೆಸ್, ನಮ್ಮ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ 2 ಲಕ್ಷದವರೆಗೂ ಆರ್ಥಿಕವಾಗಿ ಸಾಲವನ್ನು ಕೂಡ ಸರ್ಕಾರದವರು ಕಡಿಮೆ ಬಡ್ಡಿಯ ದರದಲ್ಲಿ 2 ಲಕ್ಷದವರೆಗೂ ಸಾಲವನ್ನು ಮಾನ್ಯ ರಾಜ್ಯ ಸರ್ಕಾರದವರು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಹೇಳಿಸ್ತಾ ಇದ್ದೀನಿ. ಇದು ಹೇಗೆ ಅಂದರೆ, ಪ್ರತಿ ತಿಂಗಳು ನಿಮಗೆ ಈ ಮನಸ್ವಿನಿ ಯೋಜನೆಯಡಿ ಪ್ರತಿ ತಿಂಗಳು ನಿಮಗೆ 500 ರೂಪಾಯಿ ಬಂದ್ಬಿಟ್ಟು ಫ್ರೀಯಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈಗ ಹೆಂಗೆ ಗೃಹಲಕ್ಷ್ಮಿ ಯೋಜನೆದು 2000 ರೂಪಾಯಿ ಜಮಾ ಆಗ್ತದೆ, ಅದೇ ರೀತಿ ಇದು ಕೂಡ ಜಮಾ ಆಗುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದಕ್ಕೆ ಮಾನ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್, ಮಾನ್ಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದೇ ವರ್ಷ ಅಂದರೆ 2023 ಸಾಲಿನಲ್ಲಿ ಬಡ್ಜೆಟ್ಟಲ್ಲಿ 138 ಕೋಟಿ ಎತ್ತಿಟ್ಟಿದ್ದಾರೆ. ಈ ಮನಸ್ವಿನಿ ಯೋಜನೆಗಳಿಗೆ 138 ಕೋಟಿಯನ್ನು ಇದೇ ಬಡ್ಜೆಟ್ನಲ್ಲಿ ಎತ್ತಿದ್ದಾರೆ. 500 ರೂಪಾಯಿ ಬಂದ್ಬಿಟ್ಟು ಎವ್ರಿ ಮಂತ್ ನಮಗೆ 500 ರೂಪಾಯಿ ಕೂಡ ಬರುತ್ತೆ. ಇದನ್ನು ಗ್ಯಾಪ್ ನೋಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ, ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರುತ್ತೆ. ನಿಮಗೆ ಮಾಹಿತಿ ಬೇಕಾದರೆ ಏನಾದರೂ ಕಮೆಂಟ್ ಮಾಡಿ, ಡೌಟ್ ಇದ್ದರೆ ಕೂಡ ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ನಿಮಗೆ ಸರ್ಕಾರದ ಯೋಜನೆ ಬಗ್ಗೆ ಎಲ್ಲ ಮಾಹಿತಿ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.